ರಾಮನಗರದಲ್ಲಿ ಬಹುನಿರೀಕ್ಷಿತ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಸ್ಥಾಪನೆಗೆ ಒಂದಲ್ಲ ಒಂದು ತೊಡಕುಗಳು ಎದುರಾಗ್ತಾನೆ ಇದೆ ಹಲವು ಬಾರಿ ಶಂಕುಸ್ಥಾಪನೆ ನೆರವೇರಿದರೂ ಕೂಡ ಇನ್ನು ಕಾಮಗಾರಿ ಶುರುವಾಗುವಂತಹ ಯಾವ ಲಕ್ಷಣ ಕೂಡ ಇಲ್ಲ ಈಗ ಹೊಸ ಗೊಂದಲ ಸೃಷ್ಟಿಯಾಗಿದೆ ಆ ಗೊಂದಲ ಏನೂ ಬನ್ನಿ ನೋಡೋಣ ರಾಮನಗರಕ್ಕೆ ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜು ಕನಕಪುರಕ್ಕೆ ಶಿಫ್ಟ್ ಡಿಸಿಎಂ ಡಿಕೆಶಿ ನಡೆಗೆ ರಾಮನಗರ ಮಂದಿ ಗರಂ ಸೆಪ್ಟೆಂಬರ್ ಎಂಟರಂದು ರಾಮನಗರ ಬಂದ್ಗೆ ಖರೆ ಕಳೆದ ಒಂದೂವರೆ ದಶಕದಿಂದ ನೆನೆಗುದಿಗೆ ಬಿದ್ದಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯವನ್ನು ನಿರ್ಮಿಸುವ ಕನಸಿಗೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗುತ್ತಲೇ ಇದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿತ್ತು ಬಳಿಕ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಆದರೆ ಇದೀಗ ನಿರ್ಮಾಣ ಹಂತದ ಸಮಯದಲ್ಲಿಯೇ ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ ರಾಮನಗರಕ್ಕೆ ಮಂಜೂರಾಗಿರುವ ಮೆಡಿಕಲ್ ಕಾಲೇಜನ್ನು ಕನಕಪುರಕ್ಕೆ ಸ್ಥಳಾಂತರ ಮಾಡಲಾಗ್ತಿದೆ ಎಂಬ ವಿಚಾರ ರಾಮನಗರ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕನಕಪುರಕ್ಕೆ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದ್ರು ಸಮ್ಮಿಶ್ರ ಸರ್ಕಾರ ಪಥನವಾದ ನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ವಿವಿ ಯೋಜನೆಯನ್ನ ಶಿಫ್ಟ್ ಮಾಡಿಕೊಂಡಿದ್ರು ಈ ವೇಳೆ ಇಬ್ಬರ ನಡುವೆ ಭಾರೀ ಜಟಾಪಟಿಯೇ ನಡೆದಿತ್ತು ಆದರೆ ಇದೀಗ ಮೆಡಿಕಲ್ ಕಾಲೇಜಿನ ವಿಚಾರದಲ್ಲಿ ಮತ್ತೊಮ್ಮೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಶತಾಯಗತಾಯ ಕನಕಪುರಕ್ಕೆ ಒಂದು ಮೆಡಿಕಲ್ ಕಾಲೇಜನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪಟ್ಟು ಹಿಡಿದಿರುವ ಡಿಕೆಶಿ ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ಆಡಳಿತ ಕಚೇರಿಯನ್ನು ರಾಮನಗರದಲ್ಲಿ ನಿರ್ಮಿಸಿ ಮೆಡಿಕಲ್ ಕಾಲೇಜನ್ನು ಕನಕಪುರಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಡಿಸಿಎಂ ನಡೆಗೆ ರಾಮನಗರದ ಹಲವು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಸೆಪ್ಟೆಂಬರ್ ಎಂಟರಂದು ರಾಮನಗರ ಬಂದ್ಗೆ ಕರೆ ಕೊಟ್ಟಿವೆ ಇದು ಸಾರ್ವಜನಿಕರು ಒಳ್ಳೇದಕ್ಕೋ ಇಲ್ಲ ನಿಮ್ಮ ಪ್ರತಿಷ್ಠೆನ ಇದು ಇದು ಸಾರ್ವಜನಿಕರು ಒಳ್ಳೇದಕ್ಕಪ್ಪ ಮಾಡ್ತಾ ಇರೋದು ನೀವು ಪ್ರತಿಷ್ಠೆಯಾಗೆ ಯಾಕೆ ತೊಗೋತೀರಿ ನೀವು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅಂದ್ರೆ ಬಿಡಿ ಇಲ್ಲಿ ಎಲ್ರಿಗೂ ಉಪಯೋಗ ಆಗ್ಬೇಕಲ್ಲ ಅದನ್ನ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಕನಕಪುರ ಅಥವಾ ಹಾಕಿದ್ರೆ ಅದು ಗಡಿಭಾಗಕ್ಕೆ ಬರ್ತದೆ ಕನಕಪುರ ಹೇಳಿ ಕೇಳಿ ನೀವೆಲ್ಲ ಕ ಬೇರೆ ರಾಜ್ಯವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ನೀವು ಎಲ್ಲೋ ಒಂದು ಕಡೆ ನೀವು ಹುನ್ನಾರ ಮಾಡ್ಲಿಕ್ಕೆ ಕೊಟ್ಟರೆ ಸಂಘಟನೆಗಳು ಸುಮ್ಮನೆ ಕೂರ್ತವೆ ಅಂತ ಏನಾದರೂ ನೀವೇನೋ ಭಾವಿಸಿದ್ರೆ ದಯಮಾಡಿ ಹೇಳ್ತೀನಿ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಬಹಳ ಕಟುವಾಗಿ ನಾಳೆ ವಿರೋಧವನ್ನು ಮಾಡಬೇಕಾಗ್ತದೆ ಎಂಟನೇ ತಾರೀಕು ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆ ಬಂದ್ಗೆ ಮತ್ತೊಂದು ದಿನ ನಾವು ಮತ್ತೆ ಒಂದು ಸಭೆಯನ್ನು ಮಾಡಿ ಪೂರ್ವ ಸಭೆಯನ್ನು ಮಾಡಿ ಮೆಡಿಕಲ್ ಕಾಲೇಜು ರಾಮನಗರ ಜಿಲ್ಲೆಯಲ್ಲೇ ಉಳಿಬೇಕು ಅದೊಂದೇ ನಿರ್ಧಾರ ನಮ್ಮ ನಿರ್ಧಾರ ವಿಶ್ವವಿದ್ಯಾಲಯ ಮೆಡಿಕಲ್ ಕಾಲೇಜಿಲ್ಲಿ ಉಳಿದ್ರೆ ನಾಲ್ಕು ಭಾಗದ ತಾಲೂಕು ಜಿಲ್ಲೆಯ ಐದು ತಾಲೂಕುಗಳಿಗೆ ಮತ್ತೆ ಮದ್ದೂರು ಮಳವಳ್ಳಿ ಕುಣಿಗಲ್ಲು ತುಮಕೂರು ಈ ಭಾಗದ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಜಿಲ್ಲೆಯ ಒಂದು ಮಧ್ಯ ಭಾಗದಲ್ಲೇ ಮೆಡಿಕಲ್ ಕಾಲೇಜು ಆಗಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ಎಲ್ಲರೂ ಕೂಡ ಒಂದಾಗಿದ್ದೇವೆ ಒಟ್ಟಾರೆ ರಾಜೀವ್ ಗಾಂಧಿ ಆರೋಗ್ಯ ವಿವಿಗೆ ಹಿಡಿದಿರುವಂತಹ ಗ್ರಹಣ ಸದ್ಯಕ್ಕಂತೂ ಬಿಡುವ ಲಕ್ಷಣಗಳು ಕಾಣ್ತಿಲ್ಲ ಮೆಡಿಕಲ್ ಕಾಲೇಜು ರಾಮನಗರದಲ್ಲಿಯೇ ನಿರ್ಮಾಣವಾಗುತ್ತಾ ಅಥವಾ ಕನಕಪುರಕ್ಕೆ ಶಿಫ್ಟ್ ಆಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ವಿನಯ್ ಪಬ್ಲಿಕ್ ಟಿ ವಿ ರಾಮನಗರ